ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಪಿ ಸಿಂಪಲ್ ಲಾಗ್. ಇವತ್ತಿನ ದಿನ ನಾನು ನಿಮಗೆ ಅದ್ಭುತವಾದಂತಹ ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಹೌದು, ಇತ್ತೀಚಿನ ದಿನಗಳು ತುಂಬ ಬೆಲ್ಲಿ ಫ್ಯಾಟ್ ಅಂದರೆ ಬೊಜ್ಜು ತುಂಬ ಜನರಿಗೆ ಸಮಸ್ಯೆ ಆಗಿದೆ. ಅದರಿಂದ ಎಷ್ಟೊಂದು ದುಷ್ಪರಿಣಾಮಗಳು ಸಹ ನಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ. ಹಾಗಾಗಿ ಇವತ್ತಿನ ದಿನ ನಾನು ಬೇರೆ 3 ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ, 3 ವಸ್ತುಗಳು ಮಾತ್ರ. ಇದು ತುಂಬ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ನಮಗೆ, ಮತ್ತು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಅದು ಏನು ಮಾಡುತ್ತೆ, ಮಂಜಿನಂತೆ ಕರಗಿಸಿ ನಮಗೆ ಸ್ಲಿಮ್ ಆದ ಶೇಪನ್ನು ನಮಗೆ ಕೊಡುತ್ತೆ. ಸೊ ಅದಕ್ಕೆ ನಾನು ತಗೊಂಡಿರೋದು ಬೇರೆ 3 ವಸ್ತುಗಳು. ಅದೊಂದು ಹುರುಳಿಕಾಳು. ಸೊ ನೋಡಿ ಫ್ರೆಂಡ್ಸ್, ಇದು ಹುರುಳಿಕಾಳು. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಹಾರ್ಸ್ ಗ್ರಾಮ್ ಅಂತಲೂ ಸಹ ಕರಿತೀವಿ. ನಂತರ ಎರಡನೇದು ಸೋಂಪು. ನಮಗೆ ಚೆನ್ನಾಗಿ ಗೊತ್ತು, ಎಲ್ಲ ಕಡೆ ಊಟ ಆದಮೇಲೆ ಸೋಂಪನ್ನ ತಿಂತಾರೆ, ಒಳ್ಳೆ ಜೀರ್ಣಶಕ್ತಿ ಆಗುತ್ತೆ ಅಂತ. ಇದು ಸಹ ವೆಯ್ಟ್ ಲಾಸ್ಗೆ ತುಂಬ ಸಹಾಯ ಮಾಡುತ್ತೆ. ನಂತರ ಮೂರನೇದು ಜೀರಿಗೆ. ಸೊ ಜೀರಿಗೆ ಎಲ್ಲರಿಗೂ ಗೊತ್ತು, ಇದು ಸಹ ನಮಗೆ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಮಗೆ ಹೆಲ್ತಿಯಾಗಿ ಮತ್ತು ಫಿಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು, ಯಾವಾಗ ಕುಡಿಯಬೇಕು ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈ ಮೂರನ್ನ ನಾವೇನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಫೈನ್ ಪೌಡ್ರ್ ಥರ ಮಾಡ್ಕೊಬೇಕು, ಅಂದರೆ ತುಂಬ ಸ್ಮೂತಾದ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡ್ಕೊಂಡು ನಾವೇನು ಮಾಡಬೇಕು, ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನು ಇದನ್ನು ಬಿಸಿ ನೀರಿಗೆ ಕಲಸಿ ನಾವು ಇದನ್ನು ಕುಡಿಯಬೇಕು ಖಾಲಿ ಹೊಟ್ಟೆಯಲ್ಲಿ. ದಿನಕ್ಕೆ 1 ಗ್ಲಾಸು ಸಾಕು. ಇದೇ ರೀತಿಯಾಗಿ ನೀವು ಕನಿಷ್ಠ ಪಕ್ಷ 1 ತಿಂಗಳು ಮಾಡಿದ್ರೆ ನಿಮಗೆ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೊಟ್ಟೆ ಹೆಂಗೆ ಕರಗಿರೋದು, ಎಷ್ಟು ಚೆನ್ನಾಗಿ ಸ್ಲಿಮ್ಮಾಗಿ ಕರಗಿರುತ್ತೆ ಅದನ್ನು ನೀವೇ ಸ್ವತಃ ಎಕ್ಸ್ಪೀರಿಯೆನ್ಸ್ನ ಪಡ್ಕೊತೀರ. ಮತ್ತು 1 ತಿಂಗಳಾದಮೇಲೆ ಯಾವ ರೀತಿ ಇದನ್ನು ಯಾವ ರೀತಿ ನಿಮಗಿದು ಎಫೆಕ್ಟಿವ್ ಆಗಿದೆ ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನೀವು ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.